ನಾನು ಹೇಳ್ತೀನಿ ನಿಮಗೆ ಆರ್ಟಿಕಲ್ 371 ಜೆ ಬಂದ ನಂತರ ನಾನು ವಿಧಾನ ಪರಿಷತ್ನಲ್ಲಿ ಇಮ್ಮಿಡಿಯೇಟ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಇದ್ದವರಿಗೆ ಪ್ರಮೋಷನ್ ಕೊಟ್ಟು ಕೆಳಗಿನವ್ರಿಗೆ ತಂದು ಕೊಡುವಂಥ ಕೆಲಸವನ್ನು ಮಾಡಿದೆ. ಇಲ್ಲಿ ನೀವು ಶಿಕ್ಷಕರ ಬಗ್ಗೆ ಹೇಳ್ತಿಲ್ಲ, ಇಲಾಖೆಯಲ್ಲಿ ಸರಿಯಾದಂಥ ಅಧಿಕಾರಿಗಳು ಸರಿಯಾದಂಥ ರೀತಿಯ ಸ್ಪಂದಿಸಂಗಿಲ್ಲ. ಈಗ ಮೊದಲೇನಿತ್ತು ಡಿ ಎಡ್ಡು ಬಿ ಎಡ್ಡು ಕಂಪಲ್ಸರಿ ಇತ್ತು. ಆ ಡಿ ಎಡ್ ಬಿ ಎಡ್ ಮಾಡಿದವ್ರನ್ನ ಬಿಟ್ಟು ಇದನ್ನು ಟಿ ಇ ಟಿ ತಂದರು ಅದನ್ನು ತಂದರು ಅಂತ ಅಂದ್ರೆ ಇದು ಏನಾಗೈತೆ ಅಂದ್ರೆ ಬರೀ ಬೆಳೆಸ್ಕೋತ ಹೊಂಟಾರ ಹೊರತಾಗಿ ಕನ್ಸ್ಟ್ರಕ್ಟಿವ್ ಆಗಿಲ್ಲ. ಆವಾಗಿನ ಕಾಲಕ್ಕೆ ಮಕ್ಕಳು ಹೆಂಗೆ ಓದಿ ಸ್ಟಡಿ ಮಾಡಿ ಬರೀತಾರೆ ಈಗ ಹಂಗಿಲ್ಲ. ಇಂಥಲ್ಲತ್ತದ ಆಮೇಲೆ ಟೀಚರ್ ಸಿಲೆಕ್ಷನ್ ಆಗಲಿಲ್ಲ ಅಂದರೆ ನಾಳೆ ಅವರೆಲ್ಲ ಅನ್ಫಿಟ್ ಅಂತ ಅಂದ್ರೆ ಏನರ್ಥ ಆಗುತ್ತೆ? ತಪ್ಪು ಅದೆಲ್ಲ, ಅದೇನು ಹೊಸತನ ತಪ್ಪು. ಡಿ ಎಡ್ ಬಿ ಎಡ್ ಮಾಡಬೇಕು, ಬೇಕಾದ್ರೊಂದು ಟೆಸ್ಟ್ ಮಾಡಬೇಕು. ಟೆಸ್ಟ್ ಹೆಂಗಿರ್ಬೇಕಂದ್ರೆ ಯಾರು ಬಿ ಎಡ್ ಡಿ ಎಡ್ ಓದಿರ್ತಾರೆ ಅದನ್ನೇ ಇಟ್ಕೊಂಡು ಪರೀಕ್ಷೆ ಮಾಡಬೇಕು. ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಒಂದು ಎರಡು ಕೂಡಿಸೋರು, ನರ್ಸರಿ ಕಲಿಸೋರ ಬೇರೆ, ಒಂದು ಎರಡು ಕಲಿಸೋರ ಬೇರೆ. ಅದೇನಿತ್ತಂದ್ರೆ ತ್ರೀ ಟೈರ್ ಸಿಸ್ಟಮ್ ಇತ್ತಲ್ಲ ಮೊದಲು, ಲೋವರ್ ಪ್ರೈಮರಿ 5 1 2 3 4 5, ಹೈಯರ್ ಪ್ರೈಮರಿ 6 7 8, ಹೈಯರ್ ಸೆಕೆಂಡ್ 9 10 11. ಆ ಪದ್ಧತಿ ಕರೆಕ್ಟ್. ಈಗ ನರ್ಸರಿಗೆ ನೀವು ಈ ಥರ ಮಾಡಿದರೆ ಅದು ಒಂದು ಬಿಟ್ಟರೆ ಇನ್ನುಳಿದಂಥದ್ದು ಓಕೆ. ಮತ್ತು 1948 ಇಸ್ವಿಯಾಗ ರಾಧಾಕೃಷ್ಣನ್ ವರದಿ ಕೊಟ್ಟರು, ಫಸ್ಟ್ ಟೈಮ್ ಭಾರತದ ಇತಿಹಾಸದಲ್ಲಿ ಫಸ್ಟ್ ವರದಿಯನ್ನು ಯಾವ ಸಿಸ್ಟಮ್ ಇರಬೇಕು ಅಂದ್ಕೊಟ್ರು 48. 52 ಗಂಗಾಧರ್ ಮುದಲಿಯಾರ ಕೊಟ್ಟರು, ಅವರು ಅದನ್ನು ಅದರ ಹಿಂದಿನ ಸ್ವಲ್ಪ ಕೂಡಿಸ್ಕೊಂಡ್ರು, ಇದನ್ನು ಕೂಡಿಸಿದ್ರು. ಆಮೇಲೆ 64 ಕೊಠಾರಿಯ ಕೊಟ್ಟ. ಕೊಠಾರಿಯ ಅವರ ವರದಿ ಏನಂದ್ರೆ ಕೇವಲ ಹೈಯರ್ ಕ್ಲಾಸ್ಗೆ ಯೂನಿವರ್ಸಿಟಿ ಸೀಮಿತವಾಗಿತ್ತು. ಅವರ ವೈಯಕ್ತಿಕ ಅಭಿಪ್ರಾಯ ಬಗ್ಗೆ ನಾನು ಮಾತಾಡಿಲ್ಲ, ಅವರವ್ರ ವೈಯಕ್ತಿಕ ಅಭಿಪ್ರಾಯ ಬಗ್ಗೆ ನಾನು ಮಾತಾಡಿಲ್ಲ. ನಾನು ಖಂಡಿತವಾಗಿ ಹೇಳ್ತೀನಿ, ಇವತ್ತಿನ ರಾಜಕಾರಣ ನಾನು ತೃಪ್ತಿ ಇಲ್ಲ, ಅದೇ ಪಕ್ಷಾತೀತವಾಗಿ ಹೇಳ್ತೇನೆ. ನಾವು ಮಾತಾಡಬಾರ್ದು, ಸಂವಿಧಾನದ ಹುದ್ದೆಯಲ್ಲಿದ್ದೀನಿ, ರಾಜ್ಯಪಾಲನಂತ ನನ್ನ ಹುದ್ದೆ ಇಲ್ಲ. ಆದರೆ ಜನರ ಮತ್ತು ರಾಜ್ಯದ ಜನರ ಒಳಿತಿಗಾಗಿ ನಾನು ಹೇಳೋದೇನೆಂದರೆ ಜನರಿಗೆ ಸ್ಪಂದಿಸಬೇಕು, ಅವ್ರ ಕಷ್ಟಕ್ಕೆ ಸ್ಪಂದಿಸಬೇಕು ಹೊರತಾಗಿ ಬರೀ ಟೀಕೆನ ಮಾಡೋದು ನಮ್ಮ ವಿಧಾನಮಂಡಲದಲ್ಲಿ ಆಗಲಿ ಇಲ್ಲೇ ಆಗಲಿ ಇದೆಲ್ಲ ಆಗಬಾರ್ದು ಅಂತ ಪದೇ ಪದೇ ಹೇಳಿದ್ದೀನಿ, ಈಗೂ ಅದನ್ನು ನಾನು ಹೇಳ್ತೀನಿ. ಸರಿ ಅಲ್ಲ, ಅದು ಗೌರವಿತ ಅನ್ನಂಗಿಲ್ಲ, ಅದು ಕೆಲವು ವ್ಯವಸ್ಥೆ ಇರ್ತಾವಲ್ಲ. ಸಭಾಪತಿಗಳಿಗೆ ಸರ್ಕಾರ ಬೇಗನೆ ಮನಿ ಕೊಡಲಿಲ್ಲ, ಅರ್ಜಿಯ ಬಗ್ಗೆ ಪರಿಶೀಲನೆ ಮಾಡಲಿಲ್ಲ, ಜನರ ಸಮಸ್ಯೆಯನ್ನು ಯಾವ ರೀತಿ ನೋಡುತ್ತೆ ಅನ್ನುವಂಥದ್ದು ಅದು ಪ್ರಶ್ನೆ ಬರ್ತಿದೆ. ಯಾಕೆ ಸರ್ ಅದರ ಬಗ್ಗೆ ನಾನೇನು ಕಮೆಂಟ್ ಮಾಡೋಕ್ಕಿಲ್ಲ, ಬಗ್ಗೆ ಬರ್ತಿದೆ. ಬಟ್ ನಾ ಹೇಳ್ತಲ್ಲ, ಯಾವುದೇ ಇರಲಿ ಸಭಾಪತಿಗೆ ಸಭಾಧ್ಯಕ್ಷಗೆ ಅವ್ರ ಅಧಿಕಾರ ತೊಗೊಂಡು ನೆಕ್ಸ್ಟ್ ಏನೋ ಅವ್ರಿಗೆ ಇರುವಂಥ ವ್ಯವಸ್ಥೆಯನ್ನು ಮಾಡಬೇಕು. ನಾವು ಆಗಲೇ ಇಬ್ಬರು ಕೂಡಿ ಬರೆದೀವಿ, ಅದನ್ನು ಡಿಸ್ಟಿನೇಷನ್ ಕ್ವಾರ್ಟರ್ಸ್ ಮಾಡೋಕ್ಕೆ ಮುಖ್ಯಮಂತ್ರಿಗೆ ಹೇಳಿದ್ರು. Thank you.